शास्त्री हुड़गी इके नन अनुमान अडबाय हाक्तिद्रे समाधान अन्सुत्ते अल्वा योचने मद्वे हुड़गीन हुड़कोदु अंद्रे मने एनु मनेतन यावुदु नम मनेतन के होंदकोंडु होग्ताळा अदू अल्लदे नम हुड़गंगे अवळिगे जातक होंदाणिके आगुत्ता गण कूड बरुत्ता अन्नो संप्रदायन बिट्टु ही ब्लैंक आगि हुड़कोदु अंद्रे एनु अर्थ इदु एष्टु सरि अंत नीवे हेळि नीन हेळिद्दु ओंतर सरि ಅವತ್ತಿನಿಂದ ಇವತ್ತನವರೆಗೂ ಶಾಸ್ತ್ರಿಗಳೇ ನಮಗೆ ಪ್ರತ್ಯಕ್ಷ ದೇವರು ಅವರ ಮಾತೆ ನಮಗೆ ವೇದವಾಕ್ಯ ಆ ದೃಷ್ಟಿಯಲ್ಲಿ ನೋಡೋದಾದ್ರೆ ನಮಗೆ ಇಲ್ಲಿ ಅರ್ಜುನ್ ಮದುವೆ ಆಗೋ ಹುಡುಗಿ ಸಿಕ್ಕೇ ಸಿಕ್ತಾಳೆ ಸುಮ್ಮನೆ ಹುಡುಕ ನಡಿ ತಲೆ ತಿನ್ನಬೇಡ ಬಾ ಹೇಮಾ ಪದೇ ಪದೇ ನೀನು ಯಾಕೆ ಹೀಗೆ ಮೈಮರಿತ್ಯೋ ನನಗೆ ಅರ್ಥ ಆಗ್ತಿಲ್ಲ ನಾನೇನ್ ಮಾಡ್ದೆ ಅತ್ತೆಮ್ಮ ನಿನ್ನ ಗಂಡನ ಬುದ್ಧಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಮೃತನ ಆ ಜನ್ಮ ವೈರಿ ರೀತಿ ದ್ವೇಷಿಸುತ್ತಾನೆ ಅಂತವನ ಮುಂದೆ ಹೇಗಿರಬೇಕು ಅಂತ ನಿನಗೆ ಗೊತ್ತಿಲ್ವಾ ಅದನ್ ಬಿಟ್ಟು ಅವನ ಮುಂದೆ ಪದೇ ಪದೇ ಅಮೃತನ ಪರವಾಗಿ ಯಾಕೆ ಮಾತಾಡ್ತೀಯಾ ನೀನು ಅತ್ತೆಮ್ಮ ನನಗೂ ಮನಸಾಕ್ಷಿ ಅನ್ನೋದಿದೆ ಅದು ನಾನು ತಪ್ಪು ಮಾಡಿದ್ದನ್ನ ಆವಾಗ ಆವಾಗ ನೆನಪಿಸುತ್ತಾನೆ ಇರುತ್ತೆ ನಾವೆಲ್ಲರೂ ಸೇರಿ ಅಮೃತಂಗೆ ಅನ್ಯಾಯ ಮಾಡಿದ್ವೇನೋ ಅನ್ನೋ ಪಾಪ ಪ್ರಜ್ಞೆ ನನ್ನನ್ನ ಕಾಡ್ತಾನೆ ಇರುತ್ತೆ ಕನ್ಸ್ನಲ್ಲಿ ಒಂದು ಇರುವೆಗೂ ಕೂಡ ಕೇಡನ್ನ ಬಯಸ್ತೇ ಇರೋ ನಾನು ಅಮೃತನ ವಿಷಯದಲ್ಲಿ ಹೀಗೆ ನಡ್ಕೊಳ್ಳೋಕೆ ಹೇಗೆ ಸಾಧ್ಯ ಆತ್ತೆಮ್ಮ ಹಾಗಂತ ನಿನ್ನ ಗಂಡನ್ನ ನೀನು ಎದುರು ಹಾಕೊಂಡ್ರೆ ಅವನ ಜೊತೆ ನೀನು ಸಂಸಾರ ಮಾಡಕಾಗುತ್ತಾ ಹೇಳು ನೋಡು ನಾವು ಪರಿಸರಕ್ಕೆ ಹೊಂದಿಕೊಳ್ಳಬೇಕು ಹೊರತು ಪರಿಸರ ನಮ್ಮನ್ನ ಹೊಂದಿಕೊಳ್ಳೋದಿಲ್ಲ ಅದೇ ಜೀವನ ವಿಷ್ಣು ಏನೇ ಹೇಳಿದ್ರು ಜೈ ಜೈ ಅಂತ ಸಂತೋಷವಾಗಿರೋದನ್ನ ಕಲಿ ಸರಿ ಅತ್ತೆಮ್ಮ ಸರಿ ಯಾಕೋ ಯಾಕ್ ಬೇಜಾರಾಗಿದ್ಯಾ ಮಾಡಿ ತಪ್ಪನೆ ಮತ್ತೆ ಮತ್ತೆ ಮಾಡೋಣ ಆ ದೇವರು ಕ್ಷಮಿಸಲ್ಲ ಮತ್ತೆ ಮತ್ತೆ ಅದೇ ತಪ್ಪು ಮಾಡೋಣ ಜಾಣರು ಅನ್ನಲ್ಲ ನೋಡು ನೀನು ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀಯ ಅದನ್ನ ನೇರವಾಗಿ ಹೇಳು ನಮ್ಮ ಕೈಗೆ ಸಿಕ್ಕಿದ್ನಾಗ ಬೇರೆ ಯಾರು ಅಲ್ಲ ಆ ಅಮೃತನೇ ಹೌದಾ ಅಷ್ಟೊಂದು ನಿಕರವಾಗಿ ಹೇಗೆ ಹೇಳ್ತೀಯ ನನ್ನ ನಿನ್ನ ಕೊಲ್ಲೋ ಆಕ್ರೋಶ ಆವೇಶ ಇರೋದು ಆ ನಾಗಿಣಿಗೆ ಮಾತ್ರ ಅದಕ್ಕೆ ಅವಳು ನಿನ್ನನ್ನ ಕೊಲ್ಲೋದಕ್ಕೆ ಬಂದಿತ್ತು ಕೈಗೆ ಸಿಕ್ಕಿದ ಸುವರ್ಣ ಅವಕಾಶನ ಎಷ್ಟು ಸುಲಭ ಕಳ್ಕೊಂಡ್ಬಿಟ್ವಿ ಆ ಹಾವನ ಅರ್ಧ ಕೊಂದ ಹಾಕೋ ಬದಲು ಊರ್ತಿ ಕೊಂದ ಹಾಕಿ ಇಲ್ಲೇ ಊತ ಹಾಕಿದ್ದಿದ್ರೆ ನಮ್ಮ ಶತ್ರು ಸರ್ವನಾಶ ಆಗಿರ್ತಿತ್ತು ಆಗ ನಾವಿಬ್ರು ನೆಮ್ಮದಿಯಾಗಿ ಉಸಿರಾಡಬಹುದಾಗಿತ್ತು ಅದಕ್ಕೆ ಯಾಕೋ ಅಷ್ಟೊಂದು ಆತಂಕ ಪಡ್ತೀಯ ಮೊದಲು ಮನೆಯಲ್ಲಿರೋ ಶತ್ರುನ ತಣ್ಣಗೆ ಹಾಕಿಸೋಣ ಶಾಸ್ತ್ರಿಗಳು ಹೇಳಿದಾಗೆ ಸಾಮಾನ್ಯನ ಜೊತೆ ಅವನು ಮದುವೆ ಆದ್ರೆ ಅವನು ಕೂಡ ಕಾಲಕ್ರಮೇಣ ಸಾಮಾನ್ಯನಾಗ್ತಾನೆ ಆಮೇಲೆ ನಾಗಿಣಿ ಬದುಕಿದ್ರು ಸಹ ಸತ್ತ ಲೆಕ್ಕನೆ ಅವಕಾಶ ನೋಡಿ ನಾಗಿಣಿನು ಮುಗಿಸಿದ್ರೆ ನಮ್ಮ ಶತ್ರು ಶೇಷ ಸರ್ವನಾಶ ಆದ ಹಾಗೆ ಅಲ್ಲಿ ತನಕ ಬಿಪಿ ಜಾಸ್ತಿ ಮಾಡ್ಕೋಬೇಡ ಶಾಂತವಾಗಿರು ಶಾಸ್ತ್ರಿಗಳು ಹೇಳಿರೋ ಹುಡುಗಿ ಇವಳೆ ಇವಳ ಅದೇನು ಅಷ್ಟೊಂದು ಭರವಸೆ ಅಂತ ಹೇಳ್ತಿದ್ಯಾ ಅವಳು ಮುಖ ಮಾಡಿ ಕೂತಿರೋ ದಿಕ್ಕು ಹಾಕೊಂಡಿರೋ ಬಟ್ಟೆ ಬಣ್ಣ ಆ ಹೂವಿನ ಬಣ್ಣ ಎಲ್ಲ ಒಂದ್ಸಲ ಗಮನ ಇಟ್ಟು ನೋಡಿ ನೀವು ಮಾಡಿ
ಹೌದು ಹೇಮಾ, ನೀನು ಹೇಳ್ತಿರೋದು ಸರಿ ಅನ್ಸ್ತಾ ಇದೆ. ಬನ್ನಿ ಹೋಗಿ ಮಾತಾಡ್ಸೋಣ. ಏನಮ್ಮ ನಿನ್ನ ಹೆಸರೇನು? ಏನಮ್ಮ ನಿನ್ನೆ ಕೇಳ್ತಾ ಇರೋದು ನಿನ್ನ ಹೆಸರೇನು ಅಂತ? ಎಷ್ಟು ಲಕ್ಷಣವಾಗಿದ್ದಾಳೆ ನನ್ನ ಮೊಮ್ಮಗನಿಗೆ ಏನು ಮಾಡಿಸಿ ಜೋಡಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ ಅತ್ತೆಮ್ಮ. ತೋಳ ಕುರಿಗಳನ್ನ ಹುಡುಕೊಂಡು ಹೋಗ್ಬೇಕು, ಆದ್ರೆ ಕುರಿಗಳು ತೋಳನ ಹುಡುಕೊಂಡು ಬರೋ ಹಾಗೆ ನೀವು ನನ್ನ ಹತ್ರಕ್ಕೆ ಬಂದಿದ್ದೀರ. ಅಂದ್ರೆ ಬಲಿಪೀಠಕ್ಕೆ ಬರೋ ಬಲಿ ಪಶುಗಳ ತರ. ಬನ್ನಿ ಬನ್ನಿ. ನನ್ನ ಹೆಸರು ನಾಗಮಣಿ. ನಾಗಮಣಿನ? ನಿನ್ನ ಹೆಸರು ಚೂಡಾಮಣಿ ಅಂತ ಇಡಬೇಕಿತ್ತು. ಅಷ್ಟು ಲಕ್ಷಣವಾಗಿದೆಯಾ? ಅಲ್ವಾ ಏಮ್ಮ? ಹೌದು ಅತ್ತೆಮ್ಮ. ಯಾಕಮ್ಮ ಒಬ್ಳೆ ಕೂತಿದ್ಯಾ? ಹಿಂದೆ ಮುಂದೆ ಯಾರು ಇಲ್ಲದೆ ಇರೋರು ಒಬ್ಳೆ ಇರ್ಬೇಕಲ್ವಾ? ಅಂದ್ರೆ ನಿನ್ಗೆ ತಂದೆ ತಾಯಿ ಬಂಧು ಬಳಗ ಯಾರು ಇಲ್ವಾ? ಹ್ಮ್, ಯಾರು ಇಲ್ಲ. ಯಾರು ಇಲ್ಲ ಅಂತ ಯಾಕೆ ಅಂದ್ಕೊಳ್ತೀಯ? ನಮ್ಮನ್ನೇ ನಿನ್ ಬಂಧು ಬಳಗ ಅಂತ ಅಂದ್ಕೋ. ನೀವೆಲ್ಲ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ನಾನು ಇದೇ ಮೊದಲು ನಿಮ್ಮನ್ನ ನೋಡ್ತಾ ಇರೋದು. ನಿಮ್ಮನ್ನೆಲ್ಲ ನಾ ಹೇಗ್ ನಂಬ್ಲಿ? ಅಯ್ಯೋ ನನ್ನ ತಾಯಿ, ಮನುಷ್ಯನ್ ನಂಬದೆ ಮರಗಳನ್ನ ನಂಬಕ್ಕಾಗತ್ತಾ? ಏನೋ, ನಾನ್ ನಿಮ್ಗೆ ತುಂಬಾ ಹತ್ರದವಳು ಅನ್ನೋ ತರ ಮಾತಾಡ್ತಾ ಇದ್ದೀರಾ. ನೀ ಯಾವಾಗ ನಮ್ ಕಣ್ಣಿಗೆ ಬಿದ್ಯೋ ಆಗ್ಲೇ ನಮಗ್ ಹತ್ರ ಆಗಿ ನಮ್ ಮನ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟೆ. ನೀವ್ ಆಡ್ತಾ ಇರೋ ಮಾತನ್ನ ಕೇಳ್ತಾ ಇದ್ರೆ ನನ್ನ ಮಾಯಾ ಶಕ್ತಿ ಮಾಯಾ ಜಾಲ ನಮ್ಮ ಮನಸ್ಸನ್ನ ಹೇಗೆ ಆವರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಲಿ ಕೊಡೋದಕ್ಕೆ ಮುಂಚೆ ಕುರಿಗಳನ್ನ ಕುರುಬ ಹೀಗೆ ಕೊಪ್ಪಿಸೋದು. ನನ್ ಬಗ್ಗೆ ನನ್ನ ತಂದೆ ತಾಯಿ ಬಗ್ಗೆ ವಿಚಾರಿಸಿದ್ರೆ ಅಳು ತಡ್ಕೊಳಕ್ ಆಗೋದಿಲ್ಲ. ನೋಡು, ಹೆಣ್ಣು ಈ ಸಮಾಜದಲ್ಲಿ ಒಂಟಿಯಾಗಿರೋದು ಕಷ್ಟ. ನಿನ್ ಯಾವುದೇ ಅಪಾಯ ಬರಬಾರ್ದು, ಅದಕ್ಕೆ ನೀನ್ ನಮ್ ಜೊತೆ ನಮ್ಮ ಮನೆಗೆ ಬಂದ್ಬಿಡು. ಇವತ್ತು ನಿನಗೂ ನಮಗೂ ಸಂಬಂಧ ಇಲ್ಲದೆ ಇರಬಹುದು, ಮುಂದೆ ಸಂಬಂಧ ಬೆಸಿಬಹುದು. ನನಗ್ ಯಾಕೋ ನೀವ್ ಹೇಳ್ತಿರೋದು ಒಂಚೂರು ಸರಿ ಕಾಣಿಸ್ತಿಲ್ಲ. ನಿಮ್ ದಾರಿ ನೀವ್ ನೋಡ್ಕೊಳ್ಳಿ, ನನ್ ದಾರಿ ನಾನು ನೋಡ್ಕೋತೀನಿ. ಹಾಗನ್ಬೇಡ, ನೀನು ನಾಲ್ಕು ದಿನ ನಮ್ಮ ಮನೇಲಿರೋ, ನಾವು ನಮ್ ವರ್ತನೆ ನಮ್ಮ ಮನೆ ಇಷ್ಟ ಆದ್ರೆ ಇರು. ಹಾಗೊಂದ್ ವೇಳೆ ಇಷ್ಟ ಆಗ್ಲಿಲ್ವಾ ಹೇಳ್ದೆ ಕೇಳ್ದೆ ಮನೆಯಿಂದ ಹೊರಟ್ಬಿಡು. ಹೌದೌದು, ಹಾಗೆ ಮಾಡ್ಬಿಡು. ನೀವೆಲ್ಲ ಇಷ್ಟೊಂದ್ ಆತ್ಮೀಯತೆಯಿಂದ ಮಾತಾಡ್ತಿದ್ದೀರಾ ಅಂದ್ಮೇಲೆ ನನಗ್ ನಿಮ್ ಮೇಲೆ ನಂಬಿಕೆ ಬರ್ತಿದೆ. ನೀವೆಲ್ಲ ಇಷ್ಟೊಂದು ಬಲವಂತ ಮಾಡ್ತಿರೋದಕ್ಕೆ ನಾನ್ ನಿಮ್ ಮನೆಗೆ ಬರ್ತೀನಿ. ಒಂದ್ ವೇಳೆ ನನಗ್ ಯಾವುದು ಸರಿ ಕಾಣಿಸ್ಲಿಲ್ಲ ಅಂದ್ರೆ ನಾನ್ ನನ್ನ ದಾರಿ ನೋಡ್ಕೋತೀನಿ. ಆಯ್ತಮ್ಮ, ಹಾಗೆ ಮಾಡ್ಬಿಡು. ಅಂದ್ಕೊಂಡಿದ್ದೀನಿ ಇನ್ನ ಹತ್ತೋಕೆ ಬಾಕಿ ಇರೋದು ಸುಖದ ಸೋಪಾನ ಮಾತ್ರ. ನನ್ನ ಕೈ ಚಳಕ ನನ್ನ ಮಾಯಾ ಶಕ್ತಿಯ ಮಸ್ಲತ್ತಿಗೆ ಬೆಂಕಿ ಮುಂದೆ ಬರೋ ಪತಂಗಗಳ ತರ ಬಂದಿದ್ದೀರಾ? ನಿಮ್ಗೆ
ಇದೆಯಾ ಶಾಸ್ತ್ರಿಗಳೇ? ಶಾಸ್ತ್ರಿಗಳೇ ಎಲ್ಲೇ ಇದ್ರೂ ದಯವಿಟ್ಟು ನನ್ನ ಮುಂದೆ ಬನ್ನಿ. ಶಾಸ್ತ್ರಿಗಳೇ ನಾನು ನಿಮ್ಮ ಹತ್ರ ನ್ಯಾಯ ಕೇಳಬೇಕು. ದಯವಿಟ್ಟು ನನ್ನ ಮುಂದೆ ಬನ್ನಿ. ನಿಮ್ಮನ್ನೇ ಕೂಗ್ತಾ ಇರೋದು ಶಾಸ್ತ್ರಿಗಳೇ. ನಿಮಗೆ ನನ್ನ ಮಾತು ಕೇಳಿಸ್ತಾ ಇಲ್ವಾ? ಅಥವಾ ಕೇಳಿಸಿದ್ರು ನನ್ನ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ವಾ? ಶಾಸ್ತ್ರಿಗಳೇ ನಿಮ್ಮನ್ನೇ ಕರೀತಾ ಇರೋದು. ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಎಲ್ಲಿದ್ದೀರಾ ಬನ್ನಿ. ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ ಪ್ರತೀಕವಾದದ್ದೇ ನನ್ನ ಈ ಆಶ್ರಮ. ಶಾಂತಿ ಸಹನೆ ಅನುಭೂತಿ ಅನುಕಂಪನೆ ನನ್ನ ಉಸಿರು ಅಂತ ಹೇಳ್ತಿದ್ರಲ್ಲ ಆ ಮಾತಲ್ಲ ಸುಳ್ಳ? ಇಡೀ ಪ್ರಪಂಚನೇ ನಿನ್ನ ವಿರುದ್ಧವಾಗಿ ನಿಂತ್ರು. ನಿನ್ನ ಪರವಾಗಿ ನಾನು ನಿಂತು ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ ಮಾತು ಸುಳ್ಳ ಹೇಳಿ? ಶಾಸ್ತ್ರಿಗಳೇ ಬನ್ನಿ, ನನ್ನ ಕಣ್ಣು ಮುಂದೆ ಬನ್ನಿ. ಇಷ್ಟು ದಿನ ನೀವು ನನ್ನ ಅರ್ಜುನ ಅವ್ರ ಜೊತೆ ನನ್ನ ಒಂದು ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ನಮ್ಮ ದಾಂಪತ್ಯಕ್ಕೆ ನಮ್ಮ ಪ್ರೀತಿಗೆ ಹುಳಿ ಇನ್ಬಿಟ್ರೆ ಇದಕ್ಕೆನಾ ನಾನು ನಿಮ್ಮನ್ನ ಇಷ್ಟು ದಿನ ದೇವರು ಅಂತ ಪೂಜಿಸಿದ್ದು ಗೌರವಿಸಿದ್ದು? ಹೆಣ್ಣಿನ ಆಕ್ರೋಶದ ಅಗ್ನಿಯ ಜ್ವಾಲೆನ ನೀವು ಕಡೆಗಣಿಸ್ಬೇಡಿ. ಹಾಗ್ ಮಾಡಿರೋ ರಾಜ ಮಹಾರಾಜರುಗಳು ಮಣ್ಣು ಪಾಲಾಗೋಗಿದ್ದಾರೆ. ಹೆಣ್ಣಿನ ಕಣ್ಣೀರಿನ ಶಾಪಕ್ಕೆ ಕೈಲಾಸ ವೈಕುಂಠ ಬ್ರಹ್ಮ ಲೋಕಗಳೇ ನಡು ಹೋಗಿದೆ. ಇನ್ನು ನೀವು ಈ ಆಶ್ರಮ ಯಾವ ಲೆಕ್ಕ? ನನ್ನ ಸಂಕಟದ ಒಂದೊಂದು ಮಾತಿಗೂ ನನ್ನ ಕಣ್ಣೀರಿನ ಒಂದೊಂದು ಹನಿಗೂ ನೀವು ಉತ್ತರ ಕೊಡಬೇಕಾಗುತ್ತೆ, ಹಾಗೆ ಲೆಕ್ಕನೂ ಕೊಡಬೇಕಾಗುತ್ತೆ. ಶಾಸ್ತ್ರಿಗಳೇ ನೀವು ಕದ್ದು ನನ್ನ ಮಾತನ್ನ ಕೇಳ್ತಿದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ ರುದ್ರ ವಿಷ್ಣು ತ್ರಿವೇಣಿಗೂ ನಿಮಗೂ ಯಾವ ವ್ಯತ್ಯಾಸನೂ ಇಲ್ಲ. ಅವ್ರು ನನಗೆ ಎದೆಗೆ ಪ್ರತ್ಯಕ್ಷವಾಗಿ ಇರಿದ್ರು, ಆದ್ರೆ ನೀವು ಪರೋಕ್ಷವಾಗಿ ನನ್ನ ಬೆನ್ನಿಗೆ ಹೇರಿದ್ರಿ. ಈಗ ಹೋಗ್ತಾ ಇದ್ದೀನಿ, ಮತ್ತೆ ಬರ್ತೀನಿ, ಬಂದೇ ಬರ್ತೀನಿ. ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಬಿಡೋದಿಲ್ಲ. ಅಮೃತ ಕಾಲಾಯ ತಸ್ಮೈ ನಮಃ. ಕಾಲವೇ ಎಲ್ಲದಕ್ಕೂ ಉತ್ತರ ಹೇಳುತ್ತಮ್ಮ. ನಿನ್ನ ಆವೇಶ, ಆಕ್ರೋಶ, ಆತಂಕ ಎಲ್ಲದಕ್ಕೂ ಉತ್ತರ ಸಿಗತ್ತೆ. ನೀನು ಅಂದ್ಕೊಂಡಾಗೆ ಎಲ್ಲದಕ್ಕೂ ನಾನೇ ಕಾರಣ ಅಲ್ಲ. ಹಾಗಂತ ನಾನು ಏನೂ ಮಾಡೇ ಇಲ್ಲ ಅಂತನೂ ಅಲ್ಲ. ಯಾರ್ಯಾರಿಂದ ಯಾವಾಗ ಯಾವಾಗ ಏನೇನು ಮಾಡಿಸ್ಬೇಕು, ಏನೇನು ಮಾತಾಡಿಸ್ಬೇಕು ಅಂತ ಆ ಸಾಂಬಶಿವನ ಸಂಕಲ್ಪ ಇರುತ್ತೋ ಹಾಗೆ ನಡೆಯುತ್ತಮ್ಮ. ಇದನ್ನು ಅರ್ಥ ಮಾಡಿಕೊಳ್ಳುವಂತ ಪ್ರಬುದ್ಧತೆ ನಿನಗಿನ್ನೂ ಬಂದಿಲ್ಲ. ಆದರೆ ಒಂದು ಮಾತಂತೂ ಸತ್ಯ, ನಿನಗಾಗಲಿ ನಿನ್ನ ಜೊತೆ ಇರೋರಿಗಾಗಲಿ ಯಾವುದೇ ತೊಂದರೆ ಆಗೋದಕ್ಕೆ ನಾನು ಖಂಡಿತ ಅವಕಾಶ ಕೊಡೋದಿಲ್ಲ. ಈಗ ನಡೀತಾ ಇರುವಂಥದ್ದು ಅನ್ಯಾಯ ಅಂತ ನಿನಗೆ ಅನಿಸ್ತಾ ಇರ್ಬೋದು, ಆದರೆ ಮುಂದೊಂದು ದಿನ ಅದೇ ನ್ಯಾಯ ಅಂತ ನಿನಗೆ ಅನಿಸುತ್ತೆ. ಅರ್ಜುನ್, ಇನ್ನೊಂದು ಮದುವೆ ಆಗೋದ್ರಲ್ಲೇ ನಿನ್ನ ಹಿತ ಇರೋದು ಅದೇ ಸತ್ಯ.
ಹೇಮಾ, ಈ ಹುಡುಗಿ ಎಷ್ಟು ಮುದ್ದಾಗಿದ್ದಾಳಲ್ಲ, ಒಳ್ಳೆ ದಂತದ ಗೊಂಬೆ ತರ ಇದ್ದಾಳೆ. ಯಾವುದೇ ಹುಡುಗ ಈ ಹುಡುಗಿನ ನೋಡಿದ್ರು ಖಂಡಿತವಾಗ್ಲೂ ಮದುವೆಗೆ ಒಪ್ಕೊಂತಾನೆ. ಅಂಥದ್ರಲ್ಲಿ ನಮ್ಮ ಅರ್ಜುನ್ ಒಪ್ಕೊಂಡ್ದಲ್ಲೇ ಇರ್ತಾನ? ಖಂಡಿತ ಒಪ್ಕೊಂಡೇ ಒಪ್ಕೋತಾನೆ ಅತ್ತೆಮ್ಮ. ಅತ್ತೆಮ್ಮ ಏನ್ ಗೊತ್ತಾ, ನನ್ನ ಮಗನ್ಗೆ ಏನಾದ್ರೂ ಇನ್ನೊಂದು ಮದುವೆ ಅಂತ ಮಾಡೋದಾದ್ರೆ ಅದು ಇವಳ ಜೊತೆನೆ. ಅರ್ಜುನ್ ಖಂಡಿತವಾಗ್ಲೂ ಒಪ್ಕೋತಾನೆ ನೋಡ್ತಾರೆ. ಅಷ್ಟಾದ್ರೆ ಸಾಕು, ನಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗತ್ತೆ. ಹೇ ತ್ರಿವೇಣಿ, ನಿನಗೆ ತಕ್ಕ ಸೊಸೆ ಕಣೆ ಕಣೆ, ನೀನು ತಾಳ ಹಾಕಿದ್ರೆ ಅದಕ್ ತಕ್ಕಂಗೆ ನಿನ್ನ ಸೊಸೆ ಸರಿಯಾಗಿ ಮೇಡ ಹಾಕ್ತಾಳೆ. ಹೋತಿಕೇತನಿಗೆ ಬೇಲಿ ಸರಿಯಾಗಿ ಜೋಡಿ ಅನ್ನೋ ತರ. ನಿಮಗ್ ನಾನು ಇಷ್ಟ ಆಗ್ತೀನೋ ಇಲ್ವೋ ಅದು ಬೇಕಾಗಿಲ್ಲ. ಅರ್ಜುನ್ಗೆ ಇಷ್ಟ ಆಗ್ತೀನಿ, ಅವನು ನನ್ನ ತಳುಕು ಬಳುಕು ಭಿನ್ನಾಣ ಬಯ್ಯಾರಕ್ಕೆ ಯಾವತ್ತೋ ಸೋತಾಯ್ತು. ಅವನು ನನ್ನ ಮದುವೆ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾನೆ. ನಾನು ಸುಮಾರು ಹೆಣ್ಣುಗಳನ್ನ ನೋಡಿದ್ದೀನಿ, ಆದರೆ ಇಷ್ಟು ಸುಂದರವಾಗಿರೋ ಹೆಣ್ಣನ್ನು ನೋಡ್ತಾ ಇರೋದು ಇದೇ ಮೊದಲು. ಇವಳು ಗಂಧರ್ವ ಕನ್ಯೇನೋ ಅಪ್ಸರೆ ಕನ್ಯೇನೋ ಅಂತ ಅನ್ನಿಸ್ತಾ ಇದೆ. ಇವಳನ್ನ ನೋಡ್ತಾ ಇದ್ರೆ ಅರ್ಜುನ್ಗೆ ಮದುವೆ ಮಾಡಿಸೋ ಬದಲು ನಾನೇ ಮಾಡ್ಕೋಬಿಡಲ ಅಂತ ಅನ್ನಿಸ್ತಿದೆ. ಏನ್ ಯೋಚನೆ ಮಾಡ್ತಿದೀಯ? ನಾನೇನು ಯೋಚನೆ ಮಾಡ್ಲಿ, ನಾನೇನು ಯೋಚನೆ ಮಾಡ್ತಿಲ್ಲ. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಯೋಚನೆ ಮಾಡ್ತಿದೀಯ ಅಂತೇಳಿ. ಅದೇನ್ ಹೇಳು? ಹಾಗೆಲ್ಲ ಏನಿಲ್ಲ ಅಣ್ಣ, ನೀನ್ ಯಾಕೆ ಹೇಳ್ತಿದೀಯ? ಪರಿಸ್ಥಿತಿ ಏನು ಅಂತೇಳಿ ನನಗೂ ಅರ್ಥ ಆಗುತ್ತೆ. ನಿನ್ನ ಹೆಂಡತಿನ ತೋರ್ ಮನೆಗೆ ಕಳಿಸಿ ತುಂಬಾ ದಿನ ಆಯ್ತು, ನೀನು ಒಂಟಿಯಾಗಿರೋದು ಬೇಡ. ಫೋನ್ ಮಾಡಿ ಆದಷ್ಟು ಬೇಗ ವಾಪಸ್ ಬರೋದಕ್ಕೆ ಹೇಳು. ಆಯ್ತಣ. ಮತ್ತೆ ಅದು ಇದು ಅಂತೇಳಿ ಕಾರಣ ಹೇಳಿ ನಿನ್ನ ಹೆಂಡತಿನ ಕರೆಸ್ಕೊಳ್ಳೋದನ್ನ ಪೋಸ್ಟ್ಪೋನ್ ಮಾಡಬೇಡ. ಇಲ್ಲ ಅಣ್ಣ. ಅಯ್ಯೋ, ನಾನು ಮನ್ಸಲ್ಲಿ ಮಾತಾಡ್ಕೊಂಡಿದ್ದೀವಿ ನೀವು ಗೊತ್ತಾಗೋಯ್ತಾ? ಅದಕ್ಕೆ ನನ್ನ ಹೆಂಡತಿ ವಿಚಾರ ಮಾತಾಡ್ತಾ ಇದ್ದಾನೆ. ಯಪ್ಪ, ಹುಷಾರಾಗಿರ್ಬೇಕು. ನೀವು ನನ್ನ ಒಪ್ಪಿಸಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಅದು ಸುಳ್ಳು. ನಿಮ್ಮನ್ನ ಕರೆಸ್ಕೊಂಡು ನಾನೇ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಈ ಸತ್ಯ ನಿಮಗೆ ಗೊತ್ತಿಲ್ಲ. ಅರ್ಜುನ್, ಹೆಣ್ಣು ಮನಸ್ಸು ಮಾಡಿದ್ರೆ ನಾಕಾನು ಸೃಷ್ಟಿ ಮಾಡಬಹುದು, ನರಕಾನು ಸೃಷ್ಟಿ ಮಾಡಬಹುದು ಅನ್ನೋದಕ್ಕೆ ನಾನೇ ಸಾಕ್ಷಿ. ನನ್ನ ನಿನ್ನ ಸಂಬಂಧ ಈ ಶತಮಾನದಲ್ಲ, ಹಿಂದಿನ ಶತಮಾನದ್ದು ಅಲ್ಲ, ಶತ ಶತಮಾನದ್ದು. ಇವತ್ತು ನಿನ್ ಮನೆಗೆ ಬರ್ತಾ ಇದ್ದೀನಿ, ಆದಷ್ಟು ಬೇಗ ನಿನ್ ಮನ್ಸಿಗೂ ಬಂದೇ ಬರ್ತೀನಿ. ಇದನ್ನ ನಾಗಿನಿಂದ ಅಲ್ಲ, ಯಾರಿಂದಲೂ ತಡೆಯೋದಕ್ಕೆ ಆಗೋದಿಲ್ಲ.